ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಸುವರ್ಣಮಾಲ ಅಮ್ಮನವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಮೊದಲಿಗೆ ಧ್ಯಾನಕ್ಕೆ ಬರೋದಕ್ಕೂ ಮುಂಚಿತವಾಗಿ ನನ್ನ ಅನಾರೋಗ್ಯ ಸಮಸ್ಯೆ ಇತ್ತು ಕೌಟುಂಬಿಕ ಸಮಸ್ಯೆ ಇತ್ತು ಈ ಕೌಟುಂಬಿಕ ಸಮಸ್ಯೆ ಮತ್ತು ಅನಾರೋಗ್ಯ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕಾಗಿತ್ತು ಸಾಕಷ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ ಮಂತ್ರ ಜಪ ತಪಗಳನ್ನು ಮಾಡಿದೆ ಆದರೂ ನನಗೆ ಅವು ಯಾವ ಕ ಕೈಗೂಡಲಿಲ್ಲ ಕೊನೆಗೆ ಇಲ್ಲಿ ಧ್ಯಾನ ಕೇಂದ್ರ ಐತಿ ಧ್ಯಾನಕ್ಕೆ ಹೋಗು ಹೋಗು ಅಂತ ತಂಗಿ ಹಗಲಲ್ಲ ಹೇಳ್ತಾ ಇದ್ಲು ಅದಕ್ಕಿಂತ ಮುಂಚೆ ನನ್ನ ಮಗಳು ಧ್ಯಾನಕ್ಕೆ ಬರ್ತಾಯಿದ್ಲು ನಾನು ಧ್ಯಾನಕ್ಕೆ ಬರ್ತಾಯಿದ್ದೆ ಅವಾಗ ಇಷ್ಟೊಂದು ಜನ ಯಾರೂ ಬರ್ತಾ ಇರಲಿಲ್ಲ ಅಂತ ಬಂದು ನನ್ನ ಒಂದು ಸಮಸ್ಯೆಗೆ ಇಲ್ಲಿ ಹತ್ತು ಬಿಟ್ಟು ಹೋಗ್ತಾ ಇದ್ದೆ ಆ ಹತ್ತು ಸಾಕಷ್ಟು ಹತ್ತು ಕುತ್ಕೊಂಡ್ಮೇಲೆ ಧ್ಯಾನ ಮಾಡಂದರಲ್ಲ ಮಾಡಬೇಕು ಅಂತ ಇದ್ದೆ ಮಾಡ್ತಾ 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 ನನಗೇ ಅರಿವಿಲ್ದಂತೆ ನನಗೆ ಕೆಲವೊಂದು ಸಾಕಷ್ಟು ಅನುಭವಗಳನ್ನು ಅನುಭವಗಳು ನನಗಾದವು ಅವು ಏನೇನೆಂದರೆ ಆಸ್ಟೆಲ್ ಹೀಲಿಂಗ್ ಅಂತಾರೆ ಆಸ್ಟೆಲ್ ಹಾಸ್ಟೆಲ್ ಟ್ರಾವೆಲ್ ಅಂತಾರೆ ಈ ಥರ ಎಲ್ಲ ಅದು ಆದರೆ ನನಗೆ ಇದು ಏನು ಅಂತ ಕೇಳಕ್ಕೆ ಯಾವ ಯಾವ ಮಾಸ್ಟರ್ಸು ಇರಲಿಲ್ಲ ಆವಾಗ ಹಾಗೆ ನಮ್ಮ ತಂಗಿ ಒಂದು ದಿವಸ ಯೂಟ್ಯೂಬಲ್ಲಿ ಇವೆಲ್ಲ ಚಾನಲ್ಸ್ ಬರ್ತಾವಕ್ಕ ಜೂಮ್ ಕ್ಲಾಸ್ ಅಟೆಂಡ್ ಮಾಡು ಅಂತ ಹೇಳಿದ್ಲು ಅದರಲ್ಲಿ ಅಟೆಂಡ್ ಮಾಡ್ತಾ ಮಾಡ್ತಾ ನನಗೆ ಬಂದ ಅನುಭವಗಳನ್ನು ಅವರ ಹತ್ರ ಹಂಚ್ಕೊಳ್ತಾ ಆಮೇಲೆ ಅದರಿಂದ ತಿಳ್ಕೊತ ನಾನು ಸಾಕಷ್ಟು ಅನುಭವಗಳನ್ನೂ ಹೊಂದಿದ್ದೀನಿ ಆಮೇಲೆ ಲಾಭವನ್ನು ಪಡೆದಿದ್ದೀನಿ ಈ ಧ್ಯಾನಕ್ಕೆ ಬಂದಿಂದ ನಾನು ಕಳ್ಕೊಂಡಿದ್ದು ಹೆಚ್ಚು ಪಡ್ಕೊಂಡಿದ್ದು ಹೆಚ್ಚು ಅದೇನಂದರೆ ನನ್ನಲ್ಲಿ ಸಿಟ್ಟು ಜಾಸ್ತಿ ಇತ್ತು ಸಿಟ್ಟು ಹೋಯಿತು ಅಸಮಾಧಾನ ಇರ್ತಿತ್ತು ಆ ಅಸಮಾಧಾನ ಹೋಯಿತು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕಳ್ಕೊಂಡಿದ್ದಂದರೆ ಕೆಟ್ಟದ್ದನ್ನು ಕಳ್ಕೊಂಡೆ ಒಳ್ಳೆಯದನ್ನು ಪಡ್ಕೊಂಡೆ ಒಳ್ಳೆಯದನ್ನು ಅಂದರೆ ನನಗೆ ನಾಲ್ಕು ಜನರು ಅದಾರ ಅಲ್ಲಿ ಹೆಣ್ಮಕ್ಳು ಯಾರೋ ಮಾತಾಡ್ತಾ ಇದ್ದಾರಂದ್ರೆ ಅವ್ರು ಮಾತಾಡ್ಸೋಕ್ಕೆ ಭಯ ಆಗೋದು ಇವಾಗೂ ಇದ್ದೀನಿ ಅಂದರೆ ಭಯ ಆದರೆ ಆ ಭಯವನ್ನೆಲ್ಲ ಪತ್ರಿಜಿಯವ್ರ ಪಾದಕ್ಕೆ ಹಾಕಿ ನಾನು ಮಾತಾಡ್ತಾ ಇದ್ದೀನಿ ಅವ್ರು ಯಾರೋ ನಾಲ್ಕು ಜನ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಭಯ ಅವ್ರು ಏನಾದರೂ ಅಂದ್ಬಿಡ್ತಾರ ಏನೋ ಅವ್ರು ಏನಾದರೂ ನಾನು ಕೇಳ್ಬಿಡ್ತಾರ ಏನೋ ಅನ್ನೋ ಭಯ ಇತ್ತು ಆಮೇಲೆ ಈ ಧ್ಯಾನಕ್ಕೆ ಬಂದಮೇಲೆ ನಾವು ಯಾರ ಜೊತೆ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಮತ್ತು ನಾವು ಅವ್ರ ಜೊತೆಗೆ ಏನೇ ಇರಲಿ ನಮ್ಮ ಮನಸ್ಸಿನಲ್ಲಿ ಅದನ್ನು ಚಿರುನಗೆಯಿಂದ ಎಲ್ಲವನ್ನೂ ಹೋಗ್ಲಾಡ್ಸ್ಬಿಡ್ತೈತಿ ಅಂತ ಹೇಳಿದ್ದನ್ನು ಕೇಳಿ ನಾನು ಮೊದಲಿಗೆ ಇವನ್ನೆಲ್ಲ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ ಈಗ ಮಾಡ್ತಾ ಮಾಡ್ತಾ ನನ್ನ ಗರ್ಭಚೀಲ ತೆಗೆದಿದ್ದರಿಂದ ನನಗೆ ಯಾವ ಒಂದು ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಕೆಲಸನ ಈ ಧ್ಯಾನ ಮಾಡ್ತಾ 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 ನನ್ನ ದೇಹ ನನ್ನ ಮನಸ್ಸು ನನ್ನ ಎಲ್ಲ ಮಜಬೂತಾಯಿತು ಹಾಗೆ ನನ್ನ ಕೌಟುಂಬಿಕ ಸಮಸ್ಯೆ ಅದರಿಂದ ನಾನು ಹೆಂಗೆ ಹೊರಗೆ ಬರಬೇಕು ಹೆಂಗೆ ನಾನು ಅದನ್ನು ನಿಭಾಯಿಸಬೇಕು ಅನ್ನೋ ಶಕ್ತಿ ಧ್ಯಾನ ನನಗೆ ಕೊಟ್ಟತೆ ಅಂತ ಹೇಳೋದಕ್ಕೆ ಭಾಳ ತುಂಬ ಇಷ್ಟಪಡ್ತೀನಿ ಧ್ಯಾನದಲ್ಲಿ ನನಗೆ ಸಾಕಷ್ಟು ಅಂತ ಹೇಳಿದೆ ಮೊದಲನೇದಾಗಿ ಏನಂದರೆ ನನಗೆ ಶ್ರೀರಾಮಚಂದ್ರ ಪ್ರಭು ಅಂದರೆ ತುಂಬ ಇಷ್ಟ ಅವ್ರನ್ನ ನೋಡಬೇಕು ಅವರು ಶ್ರೀರಾಮ ಮಂದಿರ ಹೆಂಗೈತಿ ಅಂತ ನನಗೆ ಅಸಲು ಗೊತ್ತಿರಲಿಲ್ಲ ಅದನ್ನ ನೋಡಬೇಕು ಅಂತಂದಾಗ ಅದನ್ನ ನೋಡ್ಬೇಕನ್ನೋದು ತುಡಿತ ಭಾಳ ಇತ್ತು ಒಂದಿನ ಇಲ್ಲದೇ ಇದೀರ ಪಿರಾಮಿಡ್ನಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೆ ನಾನು ತುಂಬ ಡೀಪಾಗಿ ಹೋಗಿದ್ದೆ ಏನಾಯ್ತೋ ಗೊತ್ತಿಲ್ಲ ಸೂರ್ಯ ಭಗವಾನ್ ಅವರು ಬಂದರು ಅವರು ಒಂದು ರಥದಲ್ಲಿ ಹೋಗ್ತಾ ಇದ್ದಾರೆ ನಾನು ಯಾವುದ್ರಲ್ಲಿ ಇದ್ದೀನಿ ಅಂತ ನನಗೆ ಆಶ್ಚರ್ಯ ಹೋದೆ ಅಯೋಧ್ಯ ಶ್ರೀರಾಮಚಂದ್ರನತ್ರ ಹೋದೆ ಅಲ್ಲಿ ದೊಡ್ಡ ದೊಡ್ಡ ಭವಂತಿ ಬಂಗಾರದ ಭವಂತಿ ಆಗಿನ ಕಾಲದಲ್ಲಿ ಶ್ರೀರಾಮರಾಜ್ಯ ಇತ್ತಲ್ಲ ಹಾಗೆ ಅಂತ ನನ್ನ ಅನುಭವ ಹೋದೆ ಹಂಗೆ ಇದ್ದೀನಿ ಒಳಗಡೆ ಹೋಗ್ತಾ ಇದ್ದೀನಿ ಅಲ್ಲಿ ಶ್ರೀರಾಮಚಂದ್ರ ಪ್ರಭು ಸೀತಮ್ಮ ಆಮೇಲೆ ಆಂಜನೇಯ ಸ್ವಾಮಿ ಲಕ್ಷ್ಮಣ ಅವರೆಲ್ಲರೂ ಇದ್ದರು ಒಂದು ಸೈಡೆಲ್ಲ ಋಷಿಮುನಿಗಳಿದ್ದರು ಒಂದು ಸೈಡ್ ಅವರು ದರ್ಬಾರ್ ನಡೆಸುವಂಥ ಸ್ಥಳ ಇತ್ತು ನಾನು ಹೋದೆ ಇಷ್ಟೆಲ್ಲ ಕರುಣಸಿಯಲ್ಲ ಸ್ವಾಮಿ ಇದನ್ನೆಲ್ಲ ನೋಡ್ತಾ ಇದ್ದೀನಲ್ಲ ಅಂತ ನಾನು ಉಡಿಯಲ್ಲಿ ಒಂದು ನಾಲ್ಕು ಹೂ ಇಟ್ಕೊಂಡೋಗಿದ್ದೆ ಅವರೇನು ಮಾತಾಡಲಿಲ್ಲ ನಾನು ಅವ್ರ ದರ್ಬಾರಲ್ಲಿ ಹಿಂಗೆ ಕಾಲು ಇಟ್ಕೊಂಡು ಕುಂತ್ಕೊಂಡಿದ್ದು ಹೋಗಿ ಅವ್ರಿಗೆ ಚರಣಕ್ಕೆ ಹಾಕಿ ನಮಸ್ಕಾರ ಮಾಡಿ ಬಂದೆ ಅಲ್ಲಿಂದ ಮತ್ತೆ ಹೆಂಗೆ ಬಂದೋ ಗೊತ್ತಿಲ್ಲ ಹೀಗೆ ಸಾಕಷ್ಟು ಅನುಭವಗಳನ್ನು ನಾವು ಪಡಿತೀವಿ ನಾವು ಇಲ್ಲೇ ಇದ್ಕೊಂಡೇ ನಾವು ಏನನ್ನಾದರೂ ನೋಡ್ಬೋದು ಏನನ್ನಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಧ್ಯಾನನೇ ಸಾಕ್ಷಿ ಆಮೇಲೆ ಹೀಗೆ ನನ್ನ ಗತ ಜನ್ಮ ತಿಳ್ಕೊಬೇಕು ಏನು ಅಂತ ನನಗೆ ಭಾಳ ಕುತೂಹಲ ಇತ್ತು ನನಗೆ ಕಾಲು ನೋವು ಇದ್ವು ಅಂತ ಹೇಳಿದೆ ಈಗ ಗರ್ಭಚೀಲ ತೆಗೆದ ಮೇಲೆ ಇಷ್ಟು ಅಷ್ಟು ಅಡ್ಡಾಡೋಕ್ಕಾಗ್ತಾ ಇರಲಿಲ್ಲ ಹೀಗೆ ಲಕ್ಷ್ಮೀ ಮೇಡಮ್ ಅವ್ರು ಬಂದಿದ್ದರು ಒಬ್ಬರು ಮನೆಗೆ ಅವರಲ್ಲಿ ಹಾಸ್ಟೆಲ್ಗೆ ಹೀಲಿಂಗ್ ಮಾಡಿದರು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತಾ ಮಾಡಿಸ್ತಾ ನಿಮಗೆ ಏನು ತೊಂದರೆ ಐತೆ ಅದನ್ನು ಅಂದ್ಕೊಂಡು ಕೂತ್ಕೊಳ್ಳ್ರಿ ಅಂದರು ನಾನು ಕಾಲಿನ ತೊಂದರೆ ಕಾಲು ಕಾಲಿನ ಸಮಸ್ಯೆ ಜಾಸ್ತಿ ಇಲ್ಲ ಏನು ಮಾಡಬೇಕು ಅಂತ ಕೂತ್ಕೊಂಡೆ ತುಂಬ ನೋವು ಬಂತು ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅದು ಜೀವನೇ ಹೋಗಿಬಿಡುತ್ತೇನೋ ಅನ್ನೋಷ್ಟ್ರ ಮಟ್ಟಿಗೆ ಆಯಿತು ಹಾಗೆ ಕುತ್ಕೊಂಡೆ ಏನು ಮಾಡ್ಬೇಕಪ್ಪ ಭಗವಂತ ಯಾಕೆ ಸ ಯಾಕೆ ಮಾಸ್ಟರ್ಸ್ ಇಷ್ಟೊಂದು ನನಗೆ ನೋವು ಅಂಥೇಳಿ ಅವ್ರನ್ನ ಕೇಳ್ಕೊಂಡು ಕೂತ್ಕೊಂಡಾಗ ನಾನು ಒಬ್ಬ ಮಟನ್ ಮಾಡೋ ವ್ಯಕ್ತಿ ಮಾರುವಂಥ ವ್ಯಕ್ತಿಯಾಗಿದ್ದೀನಿ ಕಡಿದ್ಬಿಟ್ಟು ಆ ಮಟನನ್ನು ಮಾರುವಂಥ ವ್ಯಕ್ತಿಯಾಗಿದ್ದೀನಿ ಆ ವ್ಯಕ್ತಿಗೆ ಆ ಮಟನನ್ನು ಎಲ್ಲಿಂದ ಹಾಕಿರ್ತಾರೆ ನಡುವಿಂದನೇ ಹಾಕಿರ್ತಾರೆ ಆ ನಡುವಿನಿಂದನೇ ನನಗೆ ನೋವು ಸ್ಟಾರ್ಟ್ ಆಗಿತ್ತು ಈ ನಾನು ನಾನು ಲಿಂಗಾಯತ ಸಲ ನನಗೆ ಯಾಕೆ ಇದು ಈ ಥರ ಬಂತು ಅಂತ ಅಂದ್ಕೊಂಡೆ ಅಂದ್ಕೊಂಡ ತಕ್ಷಣ ಮತ್ತೆ ಎಲ್ಲ ಎಲ್ಲ ಮುಗೀತು ಲಕ್ಷ್ಮೀ ಮೇಡಮ್ ಅವ್ರನ್ನ ಕೇಳಿದೆ ಮೇಡಮ್ ಹಿಂಗೆ ಬಂದಿತ್ತು ಯಾರೋ ಏನೋ ಗೊತ್ತಿಲ್ಲ ಅದು ಧ್ಯಾನದಲ್ಲಿ ಏನು ಬಂದರೂ ಅದು ನೀವೇ ಆಗಿರ್ತೀರಿ ಅದು ನೀನೇ ಅಮ್ಮ ಬೇರೆ ಯಾರೋ ಅಲ್ಲ ನೀನು ಅನ್ನೋದನ್ನು ಮೊದಲು ನಂಬು ಆಮೇಲೆ ಎಲ್ಲ ನಿನಗೆ ಅರ್ಥ ಆಗ್ತಾ ಹೋಗ್ತತಿ ಸತ್ಯ ತಿಳಿತಾ ಹೋಗ್ತತಿ ಅಂದರು ಸರಿ ಮೇಡಮ್ ಅಂದ್ರೆ ಅವತ್ತಿನಿಂದ ನನಗೆ ಕಾಲುನೋ ಅನ್ನೋದೇ ಇಲ್ಲ ಕ್ಷಮಾಪಣೆ ಕೇಳಂದರು ಮೂವಂತ ಒಂದು ಹನ್ನೊಂದು ದಿವಸ ನಾನು ಕ್ಷಮಾಪಣೆ ಕೇಳಿದೆ ನಾನು ಮಾಡಿದ ಪಾಪಕ್ಕ ಪ್ರಾಣಿ ಹಿಂಸೆ ಮಾಡಿದ ಪಾಪಕ್ಕ ನನ್ನ ಕ್ಷಮೆ ಕೊಡ್ರಿ ಅಂತ ಕೇಳಿದೆ ಆ ಮಾಸ್ಟರ್ಸ್ ಎಲ್ಲ ನನಗೆ ಕ್ಷಮಿಸಿ ಉನ್ನತ ಲೋಕಕ್ಕೆ ಅವ್ರು ಹೋಗ ಹೋದರು ಈ ಥರದ ಅನುಭವಗಳು ನಿಮ್ಮ ಜೀವನದಲ್ಲಿಯೂ ಸಾಕಷ್ಟು ಆಗ್ತಾವಂತ ಹೇಳ್ತಾ ಇನ್ನೂ ಹೇಳಬೇಕು ಅಂದರೆ ಇದ್ದಾವೆ ಈ ನನ್ನ ನಾಲ್ಕು ಮಾತುಗಳನ್ನು ಮುಗಿಸಿ ನಮಸ್ಕರಿಸ್ತೀನಿ ಪಿ ಎಮ್ ಸಿ ಕನ್ನಡ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು